ನಲ್ಪಾಡ್ ಅವರು ಕಾಲ್ಗೆ ಚಕ್ರ ಕಟ್ಕೊಂಡು ರಾಜ್ಯ ಸುತ್ತವ್ರೆ, ರಾಜ್ಯಾದ್ಯಂತ ಏನು ನೀವು ಟಾರ್ಗೆಟ್ 120 ಇದೆ ಯೂತ್ ಕಾಂಗ್ರೆಸ್, ಅದನ್ನು ಕಂಪ್ಲೀಟ್ ಸಕ್ಸಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ. ಕಾಂಗ್ರೆಸ್ 150 ಮಿಷನ್, 150 ಗೆಲ್ಲಬೇಕು, 140 ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದ್ದು. ಆದರೆ ಯೂತ್ ಕಾಂಗ್ರೆಸ್ಗೆ 120 ಟಾರ್ಗೆಟು, ವೈಯಕ್ತಿಕವಾಗಿ ಆ ಕ್ಷೇತ್ರದಲ್ಲಿ ಫಲಿತಾಂಶ ಮಾಡಬೇಕು ಅಂತ ಹೋಗ್ತಿದ್ದೀರಿ. ಅದರಲ್ಲಿ ರೇಷಿಯೋ ಎಷ್ಟಿರುತ್ತೆ ಸರ್? ನಾನಂತೂ ಯಾವುದಲ್ಲೂ ಕೂಡ 224 ಪ್ರಯತ್ನ ಮಾಡ್ತಾ ಇದೀವಿ. ಓಕೆ, ಈ 120 ಏನಿದೆ, ಇಟ್ ಮೇ ಬಿ ದ ಲೋಯೆಸ್ಟ್ ಗ್ರೇಡ್ ಆಫ್ ಸೀಟ್ಸ್. ಓಕೆ, ಸೊ ಐ ವಾಂಟ್ ಟು ಇಂಪ್ರೂವೈಸ್ ಆನ್ ದೋಸ್ ಸೀಟ್ಸ್. ನಾನು ವಿನ್ನಿಂಗ್ ಸೀಟ್ಸ್ ತಗೊಂಡಿಲ್ಲ. ಓ, ವಿನ್ನಿಂಗ್ ಸೀಟಲ್ಲಿ ನಾವು ಹೋಗಿ ಇನ್ನೂ ಕೆಲಸ ಮಾಡಿದಲ್ಲ. ಓಕೆ, ನಮ್ಮ ಲೋಯೆಸ್ಟ್ ಸೀಟ್ಸ್ ಯಾವ್ದಿದೆ, 50-50 ಸೀಟ್ಸ್ ಯಾವ್ದಿದೆ, ಹತ್ರದಲ್ಲಿ ಯಾವ ಸೀಟ್ ಇದೆ, ಆ ಸೀಟ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಅರ್ಥ ಆಯ್ತು. ಎಲ್ಲಿ 2,000, 3,000, 5,000 ಡಿಫ್ರೆನ್ಸ್ ಆಗುತ್ತೋ, ವಿ ವಾಂಟ್ ಬಿ ದಟ್ ಡಿಫ್ರೆನ್ಸ್. ಓಕೆ, ದಟ್ ಈಸ್ ಅವರ್ ವರ್ಕ್, ದಟ್ ಈಸ್ ಅವರ್ ಸ್ಟ್ರಾಟಜಿ. ನನಗೆ 100% ರಿಸಲ್ಟ್ ಕೊಡ್ತೀವಿ ನಾವು. ಖಂಡಿತ, ನಾವು ವರ್ಕ್ ಮಾಡ್ತಾ ಇರೋ ಸ್ಟೈಲ್ ಇವತ್ತು ಹೇಳಲ್ಲ, ಮತ್ತೆ ನಿಮ್ಗೊಂದು ಸಂದರ್ಶನ ಕೊಡ್ತೀನಿ ಡೆಫಿನೆಟ್ಲಿ ಆಫ್ಟರ್ ಎಲೆಕ್ಷನ್, ವಿತ್ ಮೈ ಎಂಟೈರ್ ಟೀಮ್, ವಿತ್ ನಂಬರ್ಸ್, ವಿತ್ ಡೇ ಟು ಡೇ, ವಾಟ್ ಈಸ್ ಅ ರಿಪೋರ್ಟಿಂಗ್ ಸಿಸ್ಟಮ್, how door to door is happening, okay, including using technology to the highest level. Okay, nanu ya mattakke maadsta idivi anta ondu simple example kodtivi please. Door to door hodaga the person who is doing door to door has to update on the app with live tracking location. Major yen problems ivattu ಎಲ್ಲ ಕುತ್ಕೊಂಡು ಕೆಲಸ ಮಾಡ್ಬಿಡ್ತಾರೆ, ರಿಪೋರ್ಟ್ ಕೊಟ್ಬಿಡ್ತಾರೆ ಅಂತ. ಹಿಂಗೆ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಡೋರ್ ಟು ಡೋರ್ ಹೋಗಿ ಕೊಡಿ ಅಂತ. ಅವ್ರು ಏನು ಮಾಡ್ತಾರೆ, ಒಂದಷ್ಟು ಕೊಟ್ಬಿಟ್ಟು ಬಾಕಿ ಅಲ್ಲಿ ಇಟ್ಬಿಟ್ಟು ಆಯ್ತು ಸರ್ ಕೊಟ್ವಿ ಅಂತಾರೆ. ನಮಗೆ ಇವತ್ತು ಹಂಗಲ್ಲ, ನಂಬರ್ಸ್ ಗೋ ಟು ದ ಡೋರ್, ಟಾಕ್ ಟು ದೆಮ್, ಕನ್ವಿನ್ಸ್ ದೆಮ್, ಅಪ್ಡೇಟ್ ದ ಡೀಟೇಲ್ಸ್, ಆ್ಯಡ್ ಯುವರ್ ಲೊಕೇಶನ್, ಗಿವ್ ಮೀ ದೇರ್ ಫೀಡ್ಬ್ಯಾಕ್. ಓ, ಆ ಫೀಡ್ಬ್ಯಾಕ್ನ ಪ್ರೊಸೆಸ್ ಮಾಡಿ, ಅವ್ರಿಗೆ ಫೋನ್ ಕಾಲ್, ಕ್ಲಾಸ್ ವೆರಿಫಿಕೇಶನ್, ಮಲ್ಟಿಪಲ್ ಪ್ರಾಸೆಸ್ ನಡೀತಾ ಇದೆ. ಸೊ ನಾವು ಜನರಿಗೆ ವಿಚಾರವನ್ನ ತಿಳಿಸ್ಬೇಕು, ಸುಮ್ಮನೆ ಗಾಳಿ ಮಾತಲ್ಲಿ ಹೇಳೋದಲ್ಲ. ಈ 4 ಪ್ರಾಮಿಸ್ ಏನಿದೆ ಜನರಿಗೆ ತಲುಪಬೇಕು. ಯುವ ನಿಧಿ, ಗೃಹಲಕ್ಷ್ಮಿ, ಓಕೆ, 10 ಅನ್ನಭಾಗ್ಯ, 200 ಯೂನಿಟ್ ಲೈಟು, ಈ ವಿಚಾರಗಳನ್ನ ಜನಕ್ಕೆ ತಲುಪಿಸ್ಬೇಕು. ಇಷ್ಟೆಲ್ಲ ಕೂಡ ಕೊಟ್ಟಿದಿರಲ್ಲ, ಸಾಧ್ಯನ ಕೊಡ್ಲಿಕ್ಕೆ ಬಜೆಟ್ ಇದಾಗುತ್ತಾ ಅಂತ. ಬಜೆಟ್ ನಾವು ಕೂತ್ಕೊಂಡು ಪ್ರತಿ ಹಂತಕ್ಕೂ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಮಾಡಿರೋದು. ನಾನು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಾನು ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾರವರು ಯಾವುದೇ ಚಾಣಕ್ಯಕ್ಕಿಂತ ಕಮ್ಮಿ ಅಲ್ಲ. ಕರ್ನಾಟಕ ಕಾಲಿಟ್ಟು ಬಹಳ ತಿಂಗಳಾಯ್ತು, ಡೆಲ್ಲಿಗೆ ಹೋಗ್ತಾನಿಲ್ಲ, ಇಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ಹೋಗಿ ನನಗೆ ಗೊತ್ತಿರಂಗೆ 2 ತಿಂಗಳಾಯ್ತು ಮನೆಗೆ ಹೋಗಿ.